ಒಬ್ಬರು ಹಿರಿಯರು ಮಾಹಿತಿ ಕೊಟ್ಟದ್ದು ಸರ್ವಜ್ಞನಿಗೆ ಲಿಂಗಾಚಾರವನ್ನು ಸರ್ವಜ್ಞನಿಗೆ ವಿದ್ಯಾಭ್ಯಾಸವನ್ನು ಈ ಸರಸ್ವತಿ ದೇವಸ್ಥಾನದಲ್ಲಿ ಮಾಡಿದ್ರು ಅಂತ ತನ್ನಂತೆ ಪರರ ಬಗೆದೊಡೆ ಕೈಲಾಸ ಬಿನ್ನಾಣವಕ್ಕೂ ಸರ್ವಜ್ಞ ಸರ್ ಯಾವ ದೇವಸ್ಥಾನ ಇದು ಇದು ಸೋಮಲಿಂಗೇಶ್ವರ ದೇವಸ್ಥಾನ ಮೊದಲ ಸೋಮಲಿಂಗೇಶ್ವರ ಇಲ್ಲಿ ಉತ್ಪತ್ತಿ ಆಗೋದಕ್ಕಿಂತ ಮುಂಚೆ ಜೈನರು ಬಸತಿ ಮಾಡ್ಕೊಂಡಿದ್ದರು ಇದನ್ನ ಏಕಾಂತರಮಯನವರು ಶೀರ್ಷಪಡಾಗಿದ್ದರು ಹಾಂ ಅದು ಆ ತಲೆ ಅದು ಬ್ರಹ್ಮಲಿಂಗೇಶ್ವರ ಅವನು ಅವನ ಮೇಲೆ ಇಟ್ಟು ಶಿರದಾರ್ತಿ ಮಾಡಿ ಒಯ್ಯುವಾಗ ಒಯ್ದರು ಅದನ್ನು ಬರುವಾಗ ಅಷ್ಟು ಮಾಡಿದ ಮೇಲೆ ಶಿರ ಹತ್ತು ಏಕಾಂತರಮಯ ಎಷ್ಟು ವರ್ಷ ಹಳೆ ಸರ್ ದೇವಸ್ಥಾನ ಇದು ಹನ್ನೆರಡನೇ ಶತಮಾನ ಹನ್ನೆರಡನೇ ಶತಮಾನದಾಗ ಚಾಲುಕ್ಯರಿದ್ದರಲ್ಲ ಹಿಂದೆ ಚಾಲುಕ್ಯರಿಗಿಂತ ಮುಂಚೆ ಹೊಯ್ಸಳರು ಆಳಿದರು ಹೊಯ್ಸಳರ ಕಾಲ ಇದಾಗಿದ್ದು ದೇವಸ್ಥಾನ ಹನ್ನೆರಡನೇ ಶತಮಾನದಾಗ ಆಗಿದ್ದಿದ್ದು ಬಸವಣ್ಣವ್ರು ಹುಟ್ಟಿದಾಗ ಇದು ಅಲ ಹಳೆ ತರಕ್ಕೆ ಬಿದ್ದಿತ್ತು ಆಮೇಲೆ ಇಲ್ಲಿ ಸೇರಿಸ್ಬೋದಾದ್ರೆ ಪರಮಾತ್ಮ ಇಲ್ಲಿ ಬಂದನ್ರಿ ಪರಮಾತ್ಮ ಯಾವ ಬಂದ ಏಕಾಂತರಾಮಯ್ಯ ಎಂದು ಇಲ್ಲಿ ಬಂದು ಅವರಷ್ಟು ಕುಂತ್ಕೊಂಡ್ರಿ ಇಲ್ಲಿ ಏಕಾಂತರಾಮಯ್ಯ ಪನ್ನೀತಂದೆಯವರು ಚಿಕ್ಕೇಶ್ವರ ಮಹಾಸ್ವಾಮಿಗಳು ಬಸವಣ್ಣನವರು ಆ ಬಿದ್ದರು ಅಲ್ಲೇ ಕುಂತ್ಕೊಂಬಿಟ್ಟ ಬಲಭಾಗದಲ್ಲಿ ಕುಂತ್ಕೊಂಬಿಟ್ಟ ಒಳಗೆ ಬರಲಿಲ್ಲ ಪರಮಾತ್ಮ ದರ್ಶನ ತಗೊಳ್ಳಿಲ್ಲ ಆಮೇಲೆ ಬಂದು ಅವ್ರು ಶಂಖಪಾಲ್ ಮಹಾರಾಜನಿ ಒಳಗೆ ಕುಂತ್ಕೊಂಡು ಎಲ್ಲ ಬಂದ ಹೇಳಿ ಒಪ್ಕೊಂಡ್ರು ಅವರು ಒಪ್ಪಿಕೊಂಡ ಮೇಲೆ ಒಬ್ಬೊಬ್ಬರು ಹೋಗ್ತಾಯಿದ್ರು ಒಬ್ಬೊಬ್ಬರು ಬರ್ತಾಯಿದ್ರು ಲಿಂಗದಾನ ಮಾಡ್ತಾಯಿದ್ರು ಆವಾಗ ಇವರೇನು ಕುಂತಿದ್ರಲ್ಲ ಬಿದುಳ ಬಿದುಳನ ಮುಂದಾಸೆ ಆ ಪರಮಾತ್ಮ ಸಾಕ್ಷಾತ್ ಶಿವ ಅವನ ಕುರೂಪಿ ರೂಪ ತಾಯಿದ್ದವಾಗ ಮೂಗನಾಯಿ ಸಿಂಹ ಹಣಕ್ತಾ ಇತ್ತು ಗಡ್ಡ ಮಂಡಿ ಬೆಳೆದಾಯಿದ್ವು ಅವನ ಇಚ್ಛೆ ಅನ್ಬೇಕು ಹೇಯ್ ನೋಡಿ ಗಲೀಜ್ ಮೈಚಿಕ ಮಕ್ಕಳ ಮಕ್ಕ ತಗೊಂಬೋಕು ಹೋಗಿ ಹಲಸ ನೋಡಿ ಯಾಕಡಿ ಅನ್ಬೇಕು ಆ ಸ್ಥಿತಿ ಒಳಗೆ ಆ ಪರಮಾತ್ಮ ಇಲ್ಲಿ ದಯ ಪಾಲಿಸಿದ ಬಂದ ಬರೋಣಿಗೆ ಎಲ್ಲರೂ ಎಷ್ಟೋ ಮಂದಿ ದುಡಿದ್ರು ಅವನ್ನ ದುಡಿದ್ರು ಮಂಡವ ಹೋಗಲಿಲ್ಲ ಬಂದ ಬರೋಣಗೆ ಬಸವಣ್ಣವ್ರು ಬಲವ ಕುಂತಿದ್ರು ಅಪ್ಪ ಪರಮಾತ್ಮ ಅಂಥೇಳಿ ಕಾಲು ಹಿಡ್ಕೊಂಬಿಟ್ರು ಯಾರು ಆ ಬಸವಣ್ಣವರು ಆ ಸಾಕ್ಷಾತ್ ಶಿವನ ಕಾಲು ಹಿಡ್ಕೊಂಡ್ರ ಕುರೂಪಿಯಾಗಿ ಬಂದದ್ನಲ್ಲ ಮೂಗಿನ ಸಿಂಹ ಹಣಕ್ತಾ ಇತ್ತು ಗಡ್ಡ ನೀರು ಹಣಕ್ತಾ ಇತ್ತು ಜೋಲ್ ಹಣಕ್ತಾ ಇತ್ತು ಆ ರೂಪ ತಾಳ್ಕೊಂಬಂದಾಗ ಯಾರಿಗೂ ಗೊತ್ತಾಗಲಿಲ್ಲ ಸಾಕ್ಷಾತ್ ಶಿವ ಇವ ಅನ್ನೋದು ಯಾರಿಗೂ ಗೊತ್ತಾಗಲಿಲ್ಲ ಬಸವಣ್ಣವ್ರಿಗೆ ಗೊತ್ತಾಯ್ತು ಬಸವಣ್ಣವ್ರ ಪಾದ ಹಿಡ್ಕೊಂಡ್ರು ಅಪ್ಪ ಸಾಕಪ್ಪ ನಿನ್ನ ನಿಜ ರೂಪ ತೋರಿಸಪ್ಪ ಪರಮಾತ್ಮ ನೀನು ನಾಟಕ ಮಾಡಿದ್ವಿ ನಿನ್ನ ನಾಟಕ ನಾವು ಆಡಿದ್ವಿ ನಿನ್ನ ನಿಜ ರೂಪ ತೋರಿಸು ತಂದೆ ಅಂದರೆ ಪಂಚಮುಖದ ಪರಮೇಶ್ವರ ನಿಂತ್ಕೊಂಡ ಶಿವಶಾಂಬರ ರಾಮ ಅದೇ ಅಂತ ಎಲ್ಲ ಘೋಷಣೆ ಮಾಡಿದರು ಘೋಷಣೆ ಮಾಡೋನಿಗೆ ನೀವು ಯಾರೂ ಇಲ್ಲಿ ಇರೋಕ್ಕಾಗ ಇಂದ್ರಲೋಕದಲ್ಲಿ ನಿಮ್ಮನ್ನು ಕಾಯ್ತಾ ಇದ್ದಾರ ಬ್ರಹ್ಮ ವಿಷ್ಣು ಮಹೇಶ್ವರ ಸಹಿತ ನಿಮ್ಮನ್ನು ಕಾಯ್ತಾ ಇದ್ದಾರ ನೀವೆಲ್ಲರೂ ಅಲ್ಲಿ ಬರ್ರಿ ಅಂದು ಅವಾಗ ಘೋಷಣೆ ಮಾಡಿ ಪರಮಾತ್ಮ ದಯಪಾಲಿದ ಅವಮೇಲೆ ಬಿದಿಳು ಗೊತ್ತಾದ ಸಾಕ್ಷಾತ್ ಶಿವ ಬಂದಾನೆ ಇಲ್ಲಿ ಅನ್ನೋದು ಗೊತ್ತಾಗನೇ ಒಳಗೆದ್ದು ಬಂದ ಒಳಗೆದ್ದು ಬಂದು ಇಲ್ಲಿ ಅವನು ಕುಂತ್ಕೊಂಡ ಪರಮಾತ್ಮ ದರ್ಶನ ಆಗಲಿಲ್ಲ ಅವನಿಗೆ ಪಾಪವ ಹೋಗ್ಬಿಟ್ಟವ ಮಾಯಾಗಿ ಕುಂತ್ಕೊಂಡ ಅವಾಗ ಇದನ್ನೆಲ್ಲ ವಿಚಾರ ನೋಡಿದ್ರೊಳಗನ ನೋಡ್ರಿ ನಾನು ಹಂಸವಿಂದ ವಿಜಾಪುರದವರೆಗಿನ ಪನ್ನಿ ತಂದೆಯವರಿಗೆ ನಾನು ಉಂಬಳಿ ಪ್ರಕಾರವಾಗಿ ಬರೆದುಕೊಡ್ತೀನಿ ಅಂತ ಬಿದಳು ಬರೆದುಕೊಟ್ಟ ಹೀರೂರ ಕೆರೆಯ ಕೆಳಗ ಹೀರೂರನ್ನ ಹಿರಿಕೆರೆ ಹೀರೂರ ಕೆರೆಯ ಕೆಳಗ ಉತ್ತರ ದಕ್ಷಿಣ ಭಾಗ ನಾನು ಪನ್ನಿ ತಂದೆ ಇದು ಏಕಾಂತರಾಮಯ್ಯನವರಿಗೆ ಉಂಬಳಿ ಪ್ರಕಾರವಾಗಿ ಉಣ್ಣಲು ನಾನು ಬರೆದುಕೊಡ್ತೀನಿ ಆಮೇಲೆ ಹಲಗಿರಿಂದ ಮುಂದೆ ಹಲಗಿರಿಂದ ಮುಂದೆ ದಾವಣಗೆರೆ ಹರಿಹರ ಚಿತ್ರದುರ್ಗದವರೆಗಿನ ನಾನು ಚಿಕ್ಕೇಶ್ವರ ಮಹಾಸ್ವಾಮಿ ಗುರುಗಳಿಗೆ ಉಂಬಳಿಯ ಪ್ರಕಾರವಾಗಿ ನಾನು ಬರೆದುಕೊಡ್ತೇನೆ ಅಂಥೇಳಿ ಅವರು ಬರೆದುಕೊಟ್ರು ಜಮೀನು ಎಲ್ಲ ಆಸ್ತಿ ಅಡವು ಊರು ಗ್ರಾಮಗಳನ್ನು ಬರೆದುಕೊಟ್ಟು ಅವರು ಕೊಂಡರು ಕೊಂಡನಿಗೆ ಅವರು ಏಕಾಂತರಾಮಯ್ಯನ ಏನೇನಂದರು ನಾನು ಇಲ್ಲಿಗೆ ಬಂದನಿ ದಯಪಾಲಿಸಿದ್ದೀನಿ ಆ ಪರಮಾತ್ಮನ ಅನುಗ್ರಹದಿಂದ ನಾನು ಇಲ್ಲಿ ಒಂದು ಬಂದವರು ಜೀವ ಮಾತ್ರ ಇರೋವರೆಗೂ ನಾನು ಅದನಿ ಅನ್ನಂಗೆ ಒಂದು ರೂಪವನ್ನು ದಯಪಾಲಿಸುತ್ತಂದೆ ಅಂದರೆ ಅದು ಅಲ್ಲೇ ಆಗಿಬಿಡ್ತದೆ ಲಿಂಗ ಏಕಾಂತರಾಮಯ್ಯನ ಚಕಡಿಗೆ ಆಯ್ತು ಏಕಾಂತರಾಮಯ್ಯಂದು ಇಲ್ಲ ಆಯ್ತು ಪನ್ನಿ ತಂದೆಯವ್ರದ್ದು ಇಲ್ಲ ಆಯ್ತು ಅವರು ನಿಜವಾಗಿ ರೂಪ ಇಲ್ಲಿ ಉಳಿಯಿಟ್ಟು ಅವರು ನೇರವಾಗಿ ಮನುಷ್ಯರು ಮಾನವರಾಗಿ ಹೋದರು ಮಾನವರಾಗಿ ಹೋಗಿ ಅಲ್ಲಿಂದ ಆಕಾಶದಿಂದ ಹೂವಿನ ಪಲ್ಲಕ್ಕಿ ಬಂದವು ಇಲ್ಲಿಗೆ ಆ ಪಲ್ಲಕ್ಕಿ ಮೇಲೆ ಕೈಲಾಸಕ್ಕೆ ಹೋಗಿಬಿಟ್ರು ಅವರು ಇಲ್ಲಿ ನೋಡಿ ಏಕಾಂತ ತಮ್ಮ ಇವು ಎಲ್ಲ ಇಟ್ಟು ಏಯ್ ಕಾಣ್ತದೆ ಬಿಟ್ಟು ಕಾಣ್ತದೆ ಇಲ್ಲ ಇಲ್ಲಿ ಕಾಣ್ತದೆ ಬಿಟ್ಟು ಇದು ಹಾಂ ಏಕಾಂತ ಇವರು ಪನ್ನಿ ತಂದೆಯವರು ಇವರು ಏಕಾಂತರಾಮಯ್ಯನವರು ಇವರು ಸಣ್ಣರೇನು ಅದರಲ್ಲ ಇವರು ಹಾಕ ಬೋರ್ಡ ತಪ್ಪಾಕ್ಯಾರ್ರಿ ಇವರು ಏಕಾಂತರಾಮಯ್ಯನವರು ಇವರು ಅಗ್ನಿಹೊನ್ನಯ್ಯ ರಾಜ್ಯಕಡೆಯರ್ರಿ ಅವರು ಇವರು ಏಕಾಂತರಾಮಯ್ಯನವರು ಇದು ಇದು ಓಕೆ
ಹನ್ನೆರಡನೇ ಶತಮಾನ ತೆಗೆದು ಚಾಲುಕ್ಯ ರಾಷ್ಟ್ರಕೂಟರ ವಿಜಯನಗರ ಏನು ಆಳಿದ್ರಲ್ಲಿ ಅವ್ರಿಗಿಂತ ಎಷ್ಟೋ ಸಾವಿರ ವರ್ಷ ಮುಂದಾಗೈತಿದ್ರು. ಅದು ಇತ್ಲಾಗ ಅದು ಅತ್ಲಾಗ ಹಾಕ್ಬಿಡ್ರಿ. ಅವತ್ತೇ ಹೇಳಿದ್ ನಾನು ಇಲ್ಲ ಅವನು ಬಡಿಗೆರ ಇವನು ಹಾಕ್ಯಾರ ಅದು ನಿಚ್ಚಗಡಿ ಹಾಕ್ತೇವೆ ಇದು ನಿಚ್ಚಗಡಿ ಹಾಕ್ತೇವೆ ಅಂತ ಹೇಳ್ಯಾರ್ರಿ. ಇವರು ಪನ್ನಿ ತಂದೆಯವ್ರಿ. ಇವ್ರ ಹೆಸರು ಆದಿ ಕಾಲದ ಹೆಸರು ಪನ್ನಿ ತಂದೆಯವರು. ಅಗ್ನಿ ಹೊನ್ನಯ್ಯ ಅಂಥೇಳಿ ಇವರು ಮೊದಲಿಂದ ಆದಿ ಕಾಲದಿಂದ ಹುಟ್ಟ ನಾಮ ಜನ್ಮನಾಮದ ಹೆಸರು ಇವ್ರದ್ದು ಪನ್ನಿ ಅಗ್ನಿ ಹೊನ್ನಯ್ಯ ಅಂಥೇಳಿ. ಇಲ್ಲೇನು ಬಂದು ಇಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ರಲ್ರಿ ಪನ್ನಿಯ ತಂದೆಯವರು ಅಂತ ಎಲ್ಲವರಿಗೆ ತಂದೆಯವರಾಗಿ ಉಳಿದ್ರು ಇವರು. ಇಡೀ ನಮ್ಮ ಜನಾಂಗಕ್ಕೆ ಪನ್ನಿಯ ತಂದೆಯವರು. ಪನ್ನಿ ಅಂದರೆ ನೀರು, ನೀರು ಅಂತ ಕೊಟ್ಟವರು. ನೀರನ್ನು ಕೊಟ್ಟು ಎಲ್ಲರನ್ನು ಸಲಿಬಿದಂಥವರು ಪನ್ನಿ ತಂದೆಯವರು ಅಂಥೇಳಿ ಇವರಿಗೆ ಹೆಸರುವಾಸಿ ಆದರು ಇವರು. ಮೊದಲಿನ ಆದಿ ಕಾಲದಿದ್ದ ಅಗ್ನಿ ಹೊನ್ನಯ್ಯ ವಿದ್ಯಕಲೆ ಸಾತಂತೆ ಬುದ್ಧಿ ಹೇಳದಾಗ್ಬಿಡು ಬಿದ್ದಿಡಲು ಬಂದು ನೋಡತ್ತೆ ಶುದ್ಧ ಅಡಿಗಳು ಸರಣೆ ವಿದ್ಯೆ ಮುಖ ಮುದ್ದು ಬಿಡಂತಿಕ್ ವಿದ್ಯಾಳನ ಬಿಡಿ ಮುಖ ಆಳೋಡು ಹದಿನಂತಿಕ್ಕ ಸರಜ್ಞೆ ಶಿವ ಪೂಜೆ ಮಾಡಿದಡೆ ಶಿವನ ಕೊಂಡಾಡ ಶಿವನಲ್ಲಿ ನೆಲೆಸಿದ್ದಾಂಡ ಶಿವಲೋಕದಲ್ಲಿ ಹೋ ಸರಜ್ಞೆ ಹಾಲಕ್ಕೆ ಇಲ್ಲ ಶೀಲಕ್ಕೆ ಸರಿ ಇಲ್ಲ ನಾಲಿಗೆ ಎಂದು ಹೇಳ ದೊಡ್ಡವನ ಸುಬ್ಬಾಲಡಿಗೆ ಎಲ್ಲ ಸರಜ್ಞೆ ಸುಣ್ಣವಿಲ್ಲದ ಬಿಲ್ಲೆ ಬಣ್ಣವಿಲ್ಲದ ಮುದು ಹೆಣ್ಣುವಲ್ಲದ ಸಂಸಾರ ನಡೋಡೊಳಗೆ ಎಣ್ಣೆ ಎಲ್ಲ ಸರಜ್ಞ ಮುಂಜಾನೆ ಹೇಳುವಳು ಮೂಡು ಮುದ್ದೆ ತಿನ್ನುವಳು ಗಂಡ ಬಡವತ್ತಿಗೆ ಮೂಳೆ ಹೊರೆದುಕೊಂಡು ಇವಳಿಗೆ ದುಂಡಿ ಕಲ್ಲಲ್ಲಿ ಸರಜ್ಞ ಸಾಲವನ್ನು ಕುಂಬಾಗ ಹಾಲವನ್ನು ಉಂಡತ್ತೆ ಸಾಲಕನ ಎಳೆದಾಗ ಕಿಬ್ಬದಿ ಕೆಲ ಮುಡಿದಂತೆ ಸರಜ್ಞ ಸರ್ವಜ್ಞ ನೋಡಿ ಸರ್ ಏನಿನ ಹೆಸರು ಕೊಟ್ರೇಶ್ ಕೊಟ್ರೇಶ್ ಎಷ್ಟನೇ ಕ್ಲಾಸ್ ಕೊಟ್ರೇಶು ಯಾವ ಸ್ಕೂಲು ಅಂಗನವಾಡಿಗೆ ಹೋಗೋ ಕೊಟ್ರೇಶು ಅಂಗನವಾಡಿಗೆ ಹೋಗ್ತಿರೋ ಕೊಟ್ರೇಶು ಸರ್ವಜ್ಞಾನ ಇನ್ನೊಂದು ರೂಪ ಅಂತ ಹೇಳೋದು ತಪ್ಪಲ್ಲ ಎಷ್ಟು ವಚನಗಳು ಹೇಳ್ತೀವಿ ಸರ್ವಜ್ಞ ವಚನಗಳು ಹೇಳ್ತಾರೆ ಮೂವತ್ತು ಬರುತ್ತೆ ನಿಮಗೆ ಚಿಂದಿ ನೀನು ಗುಡ್ ಶುಭವಾಗಲಿ ಒಳ್ಳೆಯದಾಗಲಿ ಸರ್ ಯಾವ ಜಾಗ ಸರ್ ಇದು ಸರ್ವಜ್ಞನ ಜನ್ಮಸ್ಥಳ ಸನ್ಮಾನ್ಯ ಶ್ರೀ ಬಿ ಎಚ್ ಬನ್ನಿಕೋಡ್ರವರು ಶಾಸಕರಾಗಿದ್ದಾಗ ಅವಾಗ ಮುಕ್ತಾಂಬ ಅನ್ನುವಂಥ ಡಿ ಸಿ ಅವರು ಏನಿದ್ದರು ಅವರು ಈ ಜಾಗವನ್ನು ಅಭಿವೃದ್ಧಿಪಡಿಸ್ಬೇಕು ಅಂತ ಏನು ಇದು ಮಾಡಿದರು ಆವತ್ತಿನೊಳಗೆ ಶಾಸಕರು ಅವರು ಕೂಡಿಕೊಂಡು ಈ ಕೆಲಸವನ್ನು ಸೊ ಒಟ್ಟು ಇದು ಸರ್ವಜ್ಞ ನಮ್ಮ ತ್ರಿಪದಿ ಕವಿ ಸರ್ವಜ್ಞನ ಹುಟ್ಟೂರು ಮತ್ತು ಹುಟ್ಟಿದ ಜಾಗ ಜಾಗ ದಾಖಲೆ ಇದೆಯಾ ಐತಿಹಾಸಿಕವಾದ ದಾಖಲೆ ಇದೆಯಾ ರೆಕಾರ್ಡ್ ಇಲ್ಲ ರೆಕಾರ್ಡ್ ಇಲ್ಲ ದಾಖಲೆ ಇಲ್ಲ ಇಲ್ಲ ಅದೇನು ವಚನ ಸಾಹಿತ್ಯದೊಳಗೆ ಏನು ಬಂದಿದೆಯಲ್ಲ ಅದು ಮತ್ತು ಏನು ಸಂಶೋಧಕರು ಏನು ಸಂಶೋಧನೆ ಮಾಡಿದಾರಲ್ಲ ಅದೇ ದಾಖಲಾತಿ ಮೇಲೆ ಇದು ಆಗಲಿ ಭಾಳ ಸಂತೋಷ ಆಯಿತು ಈಗ ಮುಂದೆ ಅದೊಂದು ಜಾಗ ನೋಡ್ಬೋದು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ ಎಂಥ ಅದ್ಭುತವಾದ ಮಾತು ನೋಡಿ ವಿದ್ಯೆ ಕಲಿಸದೇ ಇರೋ ತಂದೆ ಯಾಕಬೇಕು ಬುದ್ಧಿ ಹೇಳದಿರೋ ತಾಯಿ ಯಾಕಬೇಕು ಅಂತಂತನ್ನುವ ಅದ್ಭುತವಾದ ಮಾತನ್ನು ಆ ತ್ರಿಪದಿಯನ್ನು ಸರ್ವಜ್ಞ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಇಂಥ ಸರ್ವಜ್ಞನ ನಾಡಿನಲ್ಲಿ ನಿಂತು ಈ ವಿಡಿಯೋ ಮಾಡ್ತಿರೋದಕ್ಕೆ ಮತ್ತು ಈ ಮಾಹಿತಿ ತಿಳಿಸಿದ್ದಕ್ಕೆ ನಾನು ಇವ್ರಿಗೆಲ್ರಿಗೂ ಧನ್ಯವಾದ ಹೇಳ್ತೀನಿ ನನಗನ್ಸುತ್ತೆ ಈ ಊರಿನಲ್ಲಿ ಇರೋರು ಎಲ್ಲರೂ ಬಹಳನೇ ತಿಳ್ಕೊಂಡಂಥವ್ರು ಓದಿದ್ದು ಎಲ್ ಕೆ ಜಿ ಅಥವಾ ಯು ಕೆ ಜಿ ಆ ಕಾಲದ್ದು ಆದರೆ ನಿಂತರೆ ಈಗಲೂ ಒಂದು 100 ಸರ್ವಜ್ಞನ ತ್ರಿಪದಿಗಳನ್ನು ಪುಂಕಾನುಪುಂಕವಾಗಿ ಹೇಳೋ ಶಕ್ತಿ ಇದೆ ನಮ್ಮ ಸರ್ಗೆ ಭಾಳ ಧನ್ಯವಾದ ಈ ಊರಿನ ಗ್ರಾಮಸ್ಥರಿಗೆ ಎಲ್ರಿಗೂ ಮುಖ್ಯವಾಗಿ ನಮ್ಮ ಸರ್ಗೆ ಗುರುಶಾಂತಪ್ಪನವ್ರಿಗೆ ಮತ್ತು ನಮ್ಮ ಸಂಗಪ್ಪ ಸರ್ಗೆ ಎಸ್ ಭಾಳ ಧನ್ಯವಾದ ಎಷ್ಟು ಕೆ ಜಿ ಇದೆ ಅದು ಒಂದು ಚೀಲ 60 ಕೆ ಜಿ ಎಷ್ಟು ಒಂದು ಕೆ ಜಿ ಅಥವಾ ಒಂದು ಮೂಟೆ ಎಷ್ಟು ಒಂದು ಚೀಲ ಅಲ್ಲ ರೇಟು ರೇಟು ಕೆ ಜಿಗೆ 17 ರೂಪಾಯಿ ಓ ಚೆನ್ನಾಗಿದೆ ರೈತ್ರ ಕೆಲಸ ಭಾಳ ಕಷ್ಟ ನಮ್ಮಂಗೆ ಓದ್ಲು ಹೊಡೆದಂಗೆಲ್ಲ ಬೇಕು ತುಂಬ ಬೇಕು ಎನರ್ಜಿ ಈಗ ಅವ್ರು ಹೇಳಿದಲ್ಲ ಈ ಬುಕ್ಕಲ್ಲಿ ಇದೆಯಾ ಅಬ್ಲೂರು ಚರಿತೆ ಅಬ್ಲೂರು ಚರಿತೆ ಇದು 7 ಇದು ಇದೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಮೇಟಿಯಂ ರಾಟಿ ನಡೆದದ್ದಲ್ಲದೆ ದೇಶ ದಾಟವೇ ಕೆಡಗು ಸರ್ವಜ್ಞ ಆಡದಲೆ ಮಾಡುವನು ರೂಢಿಯೊಳಗೆ ಉತ್ತಮನು ಆಡಿ ಮಾಡುವನು ಮಧ್ಯಮನು ಅಧಮ ತಾ ಆಡಿ ಮಾಡದವನು ಸರ್ವಜ್ಞ ನೋಡಿ ಇದೇ ಸರ್ ಸರ್ವಜ್ಞ ಕಾರ್ಯಾಲಯ ಅಂದರೆ
ಗ್ರಂಥಾಲಯ ಗ್ರಂಥಾಲಯ ಅಂದ್ರೆ ಸರ್ವಜ್ಞನ ಹೆಸರಲ್ಲಿ ಒಂದು ಲೈಬ್ರರಿ ಈ ಊರಿನವ್ರು ಉಪಯೋಗಿಸ್ಕೊಳ್ಳಕ್ಕೆ ಸಾರ್ವಜನಿಕರಿಗೆ ನೋಡಿ ಕ್ಲಾಸಿಕ್ ಆಗಿದೆ ಆ ಕಾಲದ ಕಟ್ಟಡ ಇದನ್ನು ಸೊ ಇಡೀ ಊರಲ್ಲಿ ಎಲ್ಲ ನೋಡಿದ್ರೆ ಸರ್ವಜ್ಞನ ತ್ರಿಪದಿಗಳಿದೆ ಹಾಕಿದ್ದಾರೆ ಅಬ್ಲೂರು ಹಾಲು ಉತ್ಪಾದಕರ ಸಹಕಾರ ಸಂಘ ಸರ್ವಜ್ಞನ ಅಬ್ಲೂರು ಸರ್ ಎಲ್ಲಿದ್ದೀವಿ ಸರ್ ನಾವು ಸರ್ವಜ್ಞನ ಬಸವೇಶ್ವರ ದೇವಸ್ಥಾನದಲ್ಲಿ ಇದ್ದೀವಿ ದೇವಸ್ಥಾನದ ಎಂಟ್ರೆನ್ಸನ್ನು ನಾವೀಗ ಮಾಡ್ತಾ ಇದ್ದೀವಿ ಇಲ್ಲಿ ಏಕಾಂತರಾಮಯ್ಯನವರ ಶಿರಸ್ ಪಾವಳ ಆಗಿರ್ತಕ್ಕಂಥ ಜಾಗ ಇದು ಇದು ಹಳೆ ದೇವಸ್ಥಾನ ಇದು ಹಳೆ ದೇವಸ್ಥಾನ ಇದು 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ದೇವಸ್ಥಾನ ಶಾಸನಗಳು ಇದೇ ಶಾಸನಗಳು ಮತ್ತೆಲ್ಲಿದೆ ಇದು ಒಂದನ ಇದು ಈ ಶಾಸನದ ಪಕ್ಕ ಅವ್ರು ಏನ್ ಮಾಡ್ಬೇಕು ಇದ್ರದ್ದು ಏನಿದೆ ಇದ್ರಲ್ಲಿ ಇಲ್ಲೊಂದು ಹಕ್ಕು ಹೌದು ಅವಾಗ ಬಂದ್ರೆ ಅರ್ಥ ಆಗಿದೆ ಕಲ್ಲು ಹಾಕಿದೆ ಅಂದ್ರೆ ಈಗ ಅದೇನು ನಮ್ಮ ಭೋಜರಾಜ್ ಪಾಟೀಲ್ರು ಏನ್ ಮಾಡಿದ್ದಾರೆ ಅದನ್ನೊಂದು ಮಾಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಈಗ ನೀವು ಬರಲ್ಲ ಅದೇ ಯಾರು ಬಂದ್ರು ಕನ್ನಡದಲ್ಲಿ ಇದ್ರೆ ಇಂಗ್ಲಿಷ್ ಅಲ್ಲಿ ನೋಡುದು ಕನ್ನಡ ಫಸ್ಟ್ ಇಂಗ್ಲಿಷ್ ಸೆಕೆಂಡ್ ಚೆನ್ನಾಗಿರುತ್ತೆ ಅದು ಅಲ್ಲಿ ಏಕಾಂತರಾಮಯ್ಯನವರ ಶಿರಸ್ ಪಾವಡ ಆಗಿರ್ತಕ್ಕಂಥ ಜಾಗ ಅದೇನು ರೌಂಡ್ ಇದೆಯಲ್ಲ ಅಲ್ಲೇ ಶಿರಸ್ ಪಾವಡ ಹಾಂ ಗಂಡುಗತ್ರಿಯಿಂದ ಕಟ್ ಮಾಡಿದ್ರು ಅಂದರೆ ಈಗ ನಾವೇನು ಹೂವಿನ ಗಿಡಗಳನ್ನೇನು ಕಟ್ ಮಾಡ್ತೀವಲ್ಲ ಅಂಥದ್ದು ತಲೆ ಕತ್ತರಿಸೋ ಕತ್ರೆ ಅದು ಗಂಡುಗತ್ರಿ ಅಂತ ಇದು 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿರ್ತಕ್ಕಂಥ ದೇವಸ್ಥಾನ ಹಾಂ ಅವತ್ತಿನ ಕೆತ್ತನೆ ಇವತ್ತಿಗೂ ಕೂಡ ಇದನ್ನು ಮೊನ್ನೆ ಇದನ್ನು ಮಾಡಿದ್ದಾರೆ ಪಾಲಿಸ್ ಮಾಡಿದ್ದಾರೆ ಅಷ್ಟೇ ಇದು ನೋಡಿರಿ ಇದು ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ ಈಗ ಮೊನ್ನೆ ಪಾಲಿಸ್ ಮಾಡಿರ್ತಕ್ಕಂಥ ಕಲ್ಲುಗಳು ಇದೆಲ್ಲ ಇದು ಹಳೆಯದು ಇದು ಹಾಂ ಅದು ನೋಡಿರಿ ಅದು ಹೊಸದು ಕೆಳಗಿಂದ ಹಳೆಯದು ನನಗೂ ಒಬ್ಬರು ಹಿರಿಯರು ಮಾಹಿತಿ ಕೊಟ್ಟದ್ದು ಸರ್ವಜ್ಞನಿಗೆ ಲಿಂಗಾಚಾರವನ್ನು ಸರ್ವಜ್ಞನಿಗೆ ವಿದ್ಯಾಭ್ಯಾಸವನ್ನು ಈ ಸರಸ್ವತಿ ದೇವಸ್ಥಾನದಲ್ಲಿ ಮಾಡಿದರು ಅಂತ ಪ್ರಾರಂಭ ಆಗಿದ್ದು ಅಂತ ಬಟ್ ಅದು ದಾಖಲೆ ಇಲ್ಲ ದಾಖಲೆ ಇಲ್ಲ ಇದು ಸರಸ್ವತಿ ದೇವಿ ದೇವಸ್ಥಾನ ಇಲ್ಲಿ ಅವರಿಗೆ ಲಿಂಗಧಾರಣೆ ಆ ಒಂದು ಉದ್ದೇಶಕ್ಕಾಗಿನೇ ಅವರು ಇವರು ಬಂದಾಗ ಶೂಟಿಂಗ್ ಮಾಡಿದಾಗ ಇಲ್ಲಿ ಲಿಂಗಧಾರಣೆ ಒಂದು ಸೀನನ್ನ ಮಾಡ್ಕೊಂಡಿದ್ದು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಆತ್ಮೀಯರೆ ನಮಸ್ತೆ ನೀವೆಲ್ಲರೂ ಕೇಳ್ತಾ ಇದ್ರಿ ದಯವಿಟ್ಟು ನಮ್ಮ ಇಷ್ಟದ ಪುಸ್ತಕಗಳನ್ನ ನಾವು ಓದಬೇಕು ಅಂತ ಅಂದುಕೊಂಡಿರುವ ಪುಸ್ತಕಗಳನ್ನ ನಮ್ಮ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆನ ಕಲಾ ಮಾಧ್ಯಮದಿಂದ ಮಾಡಿ ಅಂತ ಕಲಾ ಮಾಧ್ಯಮ ಈಗ ಈ ಕೆಲಸಕ್ಕೆ ಕೈ ಹಾಕಿದೆ ನೀವು 86188149 8614849 ಈ ನಂಬರ್ಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ಅಥವಾ ಸಾಮಾನ್ಯ ಸಂದೇಶ ಕಳಿಸಿ ಬುಕ್ ಮಾಡಿ ನೀವು ಇಷ್ಟಪಡುವ ಪುಸ್ತಕ ನೀವು ಬಯಸುವ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ಕಲಾ ಮಾಧ್ಯಮ ತಂದು ತಲುಪಿಸುತ್ತೆ ಅದು ಹೆಚ್ಚಿನ ಖರ್ಚಿಲ್ಲದೆ ಪುಸ್ತಕದ ಮುಖ ಬೆಲೆಯಲ್ಲಿ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ಯಾವುದೇ ಹೆಚ್ಚುವರಿ ಕೊರಿಯರ್ ವೆಚ್ಚ ಇಲ್ಲ ಸೊ ಈಗಲೇ ಬುಕ್ ಮಾಡಿ ನಿಮ್ಮ ಇಷ್ಟದ ಪುಸ್ತಕಗಳು ಓದ್ತಿರಲ್ಲ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ